ಫ್ರೆಂಡ್ಸ್, ಗುಡ್ ಈವ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಹಾಗೆ ತುಂಬ ದಿನದಿಂದ ಸರಿಯಾಗಿ ನಾನು ಲಾಗ್ ಮಾಡಿಲ್ಲ. ಸೊ ಸಾರಿ ಕೇಳ್ತೀನಿ, ಇನ್ನು ಮುಂದೆ ಲಾಗ್ ಮಾಡ್ಕೊಂಡು ಹೋಗ್ತೀನಿ. ಮನೇನ ಕ್ಲೀನಾಗಿ ಅರೇಂಜ್ ಮಾಡಬೇಕಿತ್ತು, ಹಾಗೆ ತುಂಬ ಕೆಲಸಗಳಿತ್ತು, ನಿಮಗೆ ಗೊತ್ತಾಗಿರುತ್ತೆ. ಸೊ ಹಾಗಾಗಿ ನಾನು ಯಾವುದೇ ಲಾಗ್ ಮಾಡೋಕ್ಕಾಗಲಿಲ್ಲ. ಇನ್ನು ಮುಂದೆ ಒಳ್ಳೊಳ್ಳೆ ಲಾಗ್ನ ಖಂಡಿತವಾಗ್ಲೂ ಮಾಡ್ತೀನಿ. ನಿನ್ನೆ ನಾನು ಚಿಲ್ಡ್ರನ್ಸ್ ಡೇ ಸ್ಪೆಷಲಾಗಿ ಕೇಕ್ ವಿಡಿಯೋ ಮಾಡಿದ್ದೆ, ಅದು ಕೆಲವರಿಗೆಲ್ಲ ಇಷ್ಟ ಆಯಿತು. ಹಾಗೆ ಒಳ್ಳೊಳ್ಳೆ ಮೆಸೇಜನ್ನು ಸಹ ಕಮೆಂಟ್ಸಲ್ಲಿ ತಿಳಿಸಿದ್ದೀರಾ. ಹಾಗೆ ಇದುವರೆಗೂ ನನ್ನ ಚಾನಲ್ನ ತುಂಬಾ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ, ಇನ್ನು ಮುಂದೆನೂ ಸಹ ಪ್ಲೀಸ್ ಸಪೋರ್ಟ್ ಮಾಡಿ. ಇಷ್ಟು ಸಾಕಾಗಲ್ಲ, ಇನ್ನೂ ನನಗೆ ಸಪೋರ್ಟ್ ಬೇಕು, ಇನ್ನೂ ಸಬ್ಸ್ಕ್ರೈಬರ್ಸ್ ಬೇಕು. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಅವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ಒಮ್ಮೆ ಬೆಲ್ ಐಕನ್ ಪ್ರೆಸ್ ಮಾಡಿದ್ರೆ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮ್ಗೆ ತಕ್ಷಣ ಸಿಗುತ್ತೆ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮರೀದೇ ಲೈಕ್ ಬಟನ್ ಪ್ರೆಸ್ ಮಾಡಿ. ಸೊ ಮನೇನ ಕಂಪ್ಲೀಟಾಗಿ ನಾನು ತೋರಿಸಿಲ್ಲ, ಹೋಮ್ ಟೂರ್ ಮಾಡ್ತೀನಿ ಸದ್ಯದಲ್ಲೇ. ಹೋಮ್ ಟೂರ್ ಮಾಡಿಬಿಟ್ಟು ನಾನು ಕಂಪ್ಲೀಟಾಗಿ ತೋರಿಸ್ತೀನಿ. ಸೊ ಯಾವುದನ್ನು ಸರಿಯಾಗಿ ನಾನು ನಿಮಗೆ ತೋರಿಸಿಲ್ಲ, ಆದರೆ ಇವತ್ತು ನಾನು ಫ್ರೈಡೇ ಆಗಿರೋದ್ರಿಂದ ದೇವ್ರ ಪೂಜೆ ಯಾವ ರೀತಿ, ದೇವ್ರ ಮನೇನ ಯಾವ ರೀತಿ ಅರೇಂಜ್ ಮಾಡ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ. ಮನೆ ಅಂತ ಅಲ್ಲ, ದೇವ್ರ ಗೂಡು ಅಂತಲೇ ಹೇಳ್ಬೋದು. ಸೊ ನಾನು ಲಾಸ್ಟ್ ವಿಡಿಯೋದಲ್ಲಿ ಸ್ಟ್ಯಾಂಡ್ ಹೊಡೆದಿದ್ದೆ, ಸ್ಟ್ಯಾಂಡ್ ಹೊಡೆದು ತೋರಿಸಿದ್ವಿ, ಬಟ್ ಅದು ನನಗೆ ಅಷ್ಟೊಂದು ಕಂಫರ್ಟ್ ಆಗಿಲ್ಲ, ಅದು ಪೂಜೆ ಮಾಡಲಿಕ್ಕೆ ಸಮನೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಈಗ ನಾನು ಬೇರೆ ರೀತಿ ಅರೇಂಜ್ ಮಾಡ್ಕೊಂಡಿದ್ದೀನಿ, ಅದನ್ನು ಸಹ ತೋರಿಸ್ತೀನಿ. ಹಾಗೆ ಮಧ್ಯಾಹ್ನನೇ ಬೆಳಗ್ಗೆ ಲಾಗ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡೆ, ಬಟ್ ಆಗಲಿಲ್ಲ ನನ್ನ ಕೈಯಲ್ಲಿ. ಸ್ವಲ್ಪ ನನಗೆ ಹೆಲ್ತ್ ಅಷ್ಟೊಂದು ಚೆನ್ನಾಗಿಲ್ಲ ಈ ನಡುವೆ, ಅಂದರೆ ಮನೆ ಶಿಫ್ಟು ಕೆಲಸ ಅದೆಲ್ಲ ಆಗಿದ್ದರಿಂದ ಸ್ವಲ್ಪ ಹೆಲ್ತ್ ಅಷ್ಟೊಂದು ಅಪ್ಸೆಟ್ ಆಗಿತ್ತು. ಹಾಗಾಗಿ ನಾನು ವೀಡಿಯೋಸು ಮಾಡೋಕ್ಕಾಗ್ತಿಲ್ಲ, ನಿಮ್ಮ ಜೊತೆ ಕಮೆಂಟ್ಸಲ್ಲೂ ಸಹ ಸರಿಯಾಗಿ ರೆಸ್ಪಾಂಡ್ ಮಾಡೋಕ್ಕಾಗ್ತಾ ಇಲ್ಲ, ತಕ್ಷಣಕ್ಕೆ ರೆಸ್ಪಾಂಡ್ ಮಾಡೋಕ್ಕಾಗ್ತಿಲ್ಲ. ಆದರೆ ಖಂಡಿತವಾಗ್ಲೂ ಎಲ್ಲರ ಕಮೆಂಟ್ಸಿಗೂ ನಾನು ಆನ್ಸರ್ ಮಾಡ್ತೀನಿ. ಹಾಗೆ ಹೊಸದಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ಸ್ ಆಗಿರೋರಿಗೆಲ್ಲ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಸೊ ಈಗ ನಾನು ಯಾವ ರೀತಿ ನನ್ನ ಅಡುಗೆ ಮನೇನ ಅರೇಂಜ್ ಮಾಡ್ಕೊಂಡಿದ್ದೀನಿ, ಅಡುಗೆ ಮನೆಯಲ್ಲಿ ದೇವ್ರ ಮನೇನ, ದೇವ್ರ ಗೂಡನ್ನು ಅರೇಂಜ್ ಮಾಡ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ ಫ್ರೆಂಡ್ಸ್, ನೋಡಿ. ಫ್ರೆಂಡ್ಸ್, ಇವತ್ತು ಶುಕ್ರವಾರ ಆಗಿರೋದ್ರಿಂದ, ಹಾಗೆ ಕಾರ್ತಿಕ ಮಾಸ ಆಗಿರೋದ್ರಿಂದ ತುಳಸಿ ಗಿಡ ಹತ್ರನೂ ಸಹ ಎರಡು ದೀಪನ ಹಚ್ಚಿಟ್ಟಿದ್ದೀನಿ. ಹಾಗೆಯೇ ಬಾಗಿಲಲ್ಲೂ ಸಹ ಎರಡು ದೀಪ ಹಚ್ಚಿಟ್ಟಿದ್ದೀನಿ. ಕಾರ್ತಿಕ ಮಾಸದಲ್ಲಿ ದೀಪನ ಹಚ್ಚಿದ್ರೆ, ದೀಪಾರಾಧನೆ ಮಾಡಿದ್ರೆ ತುಂಬ ಒಳ್ಳೆಯದು ಮನೆಗೆ ಅಂತ ಹೇಳ್ತಾರೆ, ಹಾಗಾಗಿ ಹಚ್ಚಿಟ್ಟಿದ್ದೀವಿ. ಸೊ ಇಲ್ಲಿ ಎರಡನೇ ಸೆಲ್ಫ್ ಅಂತಲೇ ಹೇಳ್ಬೋದು ಇದು, ಅಲ್ಲಿ ನಾನು ದೇವ್ರನ್ನ ಅರೇಂಜ್ ಮಾಡ್ಕೊಂಡಿದ್ದೀನಿ. ಫಸ್ಟ್ ನಾನು ಒಂದು ಸ್ಟ್ಯಾಂಡಲ್ಲಿ ಇಟ್ಟೆ, ಆದರೆ ಅದು ನನಗೆ ಸರಿಯಾಗಲಿಲ್ಲ, ಹಾಗಾಗಿ ಇಲ್ಲಿ ದೀಪ, ದೊಡ್ಡ ದೊಡ್ಡ ದೀಪನೇ ಉರಿಸಿದ್ದೀನಿ, ಅದನ್ನು ತೆಗೆದಿಟ್ಟು ಕಾಮಾಕ್ಷಿ ದೀಪ ಹಚ್ಚಬೇಕು. ಸದ್ಯಕ್ಕೆ ಈ ರೀತಿ ಅರೇಂಜ್ ಮಾಡಿದ್ದೀನಿ. ಫಸ್ಟು ಗಣೇಶ ಫೋಟೋ ಇಟ್ಟಿದ್ದೀನಿ, ಅದ್ರ ಪಕ್ಕ ಗಣೇಶ ವಿಗ್ರಹ, ಹಾಗೆ ಲಕ್ಷ್ಮಿ ಫೋಟೋ, ಲಕ್ಷ್ಮಿ ವಿಗ್ರಹ ಇಟ್ಟಿದ್ದೀನಿ. ಕೆಳಗಡೆ ಇನ್ನೂ ಒಂದು ಸಹ ಪುಟಾಣಿ ಗಣೇಶ ವಿಗ್ರಹ ಇದೆ, ಅದನ್ನು ಸಹ ಇಟ್ಟಿದ್ದೀನಿ. ಈ ರೀತಿ ಕಳಸ ಇಟ್ಟಿದ್ದೀನಿ. ಯೂಶ್ವಲಿ ನನ್ನ ಹಳೆ ವಿಡಿಯೋದಲ್ಲಿ ನೀವು ನೋಡಿರ್ತೀರ, ನಾವು ಯಾವ ರೀತಿ ದೀಪಗಳು ಇಡ್ತೀನಿ, ಪೂಜೆ ಯಾವ ರೀತಿ ಮಾಡ್ತೀನಿ ಅಂತ. ಹಾಗೆ ಲಕ್ಷ್ಮಿ ಫೋಟೋ ಪಕ್ಕ ಸರಸ್ವತಿ ಫೋಟೋ ಇಟ್ಟಿದ್ದೀನಿ, ಹಾಗೆ ಸಾಯಿಬಾಬಾ ವಿಗ್ರಹ ಇಟ್ಟಿದ್ದೀನಿ, ಹಾಗೆ ಕೆಳಗಡೆ ಇನ್ನೊಂದು ಸಹ ಪುಟಾಣಿ ಲಕ್ಷ್ಮಿನ ಸಹ ಆ ಬೌಲಲ್ಲಿ ಅಕ್ಕಿ ಜೊತೆ ಇಟ್ಟಿದ್ದೀನಿ. ಸೊ ಈ ರೀತಿ ಅರೇಂಜ್ ಮಾಡಿದ್ದೀನಿ. ನೀವು ಲಕ್ಷ್ಮಿ ಫೋಟೋ ಚೇಂಜ್ ಆಗಿದೆ ಅಂತ ಅನ್ಬೋದು, ನೋಡ್ಬೋದು ಮುಂಚಿನ ಲಕ್ಷ್ಮಿ ಫೋಟೋ ಇದು, ಸ್ವಲ್ಪ ಕ್ರ್ಯಾಕ್ ಆಗಿದ್ದರಿಂದ ಅದನ್ನು ನಾನು ದೇವಸ್ಥಾನದಲ್ಲಿ ಇಟ್ಟು ಬೇರೆ ಫೋಟೋನ ತೊಗೊಂಬಂದಿದ್ದೀವಿ. ಸೊ ಇದು ಸಬ್ಬಕ್ಕಿ ಪಲ್ಯ, ಸಬ್ಬಕ್ಕಿ ಹೆಸರುಕಾಳು ಹಾಗೆ ಬೇಳೆ ಹಾಕಿರುವಂಥ ಪಲ್ಯ, ಹಾಗೆ ಅನ್ನನೂ ಸಹ ರೆಡಿ ಮಾಡಿಟ್ಟಿದ್ದೀನಿ. ಇದು ಬಸ್ಸಾಂಬಾರ್, ಬಸ್ಸಾಂಬಾರ್ಗೆ ಮುದ್ದೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತೇಳಿ ಮುದ್ದೆನೂ ಸಹ ಮಾಡಿದ್ದೀನಿ. ಈಗ ಬಸ್ಸಾರು ಯಾವ ರೀತಿ ಮಾಡಿದಂತ ತೋರಿಸ್ತೀನಿ ಫ್ರೆಂಡ್ಸ್, ಕಂಪ್ಲೀಟಾಗಿ ನೋಡ್ಕೊಳ್ತಾ ಬನ್ನಿ. ಸಾಂಬಾರು, ಬಸ್ಸಾಂಬಾರು ತೋರಿಸಿದ ಮೇಲೆ ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತೀನಿ. ಮತ್ತೆ ಮುಂದಿನ ಇನ್ನೊಂದು ಒಳ್ಳೆಯ ವಿಡಿಯೋ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್. ಫ್ರೆಂಡ್ಸ್, ಇಲ್ಲಿ ನಾನು ಎರಡು ಕಂತೆಯಷ್ಟು ಸಬ್ಬಕ್ಕಿ ಸೊಪ್ಪನ್ನು ತೊಗೊಂಡಿದ್ದೀನಿ, ಹಾಗೆ ತೊಗರಿಬೇಳೆ 100 ಗ್ರಾಮ್ ಅಷ್ಟು ತೊಗೊಂಡಿದ್ದೀನಿ, ಹಾಗೆ ಹೆಸರುಕಾಳನ್ನ ನೆನೆಸಿಟ್ಟಿದ್ದೀನಿ, ಇದೂ ಸಹ 100 ಗ್ರಾಮ್ ಅಷ್ಟಿದೆ. ಎರಡೂ ಹಾಕಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಹಾಗೆ 1 ಟೇಬಲ್ಸ್ಪೂನಷ್ಟು ಜೀರಿಗೆ, 1/2 ಟೇಬಲ್ಸ್ಪೂನಷ್ಟು ಮೆಣಸು ತೊಗೊಂಡಿದ್ದೀನಿ, ಹಾಗೆ ತೆಂಗಿನಕಾಯಿ 1-3 ಟೇಬಲ್ಸ್ಪೂನಷ್ಟು ತೊಗೊಂಡಿದ್ದೀನಿ, ಹಾಗೆ 1 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, 2 ಮೀಡಿಯಂ ಸೈಜ್ ಅಂದರೆ ಸ್ವಲ್ಪ ದಪ್ಪ ಸೈಜ್ದೆ ಟೊಮೆಟೊ, ಹಾಗೆ 2 ಮೀಡಿಯಂ ಸೈಜ್ ಈರುಳ್ಳಿ, ಹಾಗೆ 1 ನಿಂಬೆಹಣ್ಣಿನ ಗಾತ್ರದಲ್ಲಿ ಹುಣಸೆಹಣ್ಣು ತೊಗೊಂಡಿದ್ದೀನಿ. ಇಲ್ಲಿ ನಾನು ಧನಿಯಾ ಪೌಡರ್, ಹಾಗೆ ಚಿಲ್ಲಿ ಪೌಡರ್, ಹಾಗೆ ಅರಿಶಿನ ತೊಗೊಂಡಿದ್ದೀನಿ. ಇದು ಖಾರಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಚಿಲ್ಲಿ ಪೌಡ್ರ್, ಹಾಗೆ ಧನಿಯಾ ತೊಗೊಂಡಿದ್ದೀನಿ. ಇದು ಒಗ್ಗರಣೆಗೋಸ್ಕರ ತೊಗೊಂಡಿದ್ದೀನಿ. 1-4 ಒಣಮೆಣಸಿನಕಾಯಿ, ಹಾಗೆ 1-3 ಬೆಳ್ಳುಳ್ಳಿನ ಕ್ರಶ್ ಮಾಡಿ ಇಟ್ಕೊಂಡಿದ್ದೀನಿ, ಹಾಗೆ ಕರಿಬೇವು ತೊಗೊಂಡಿದ್ದೀನಿ, 1 ಸಣ್ಣ ಈರುಳ್ಳಿ ತೊಗೊಂಡಿದ್ದೀನಿ, ಸಾಸಿವೆ ಮತ್ತು ಎಣ್ಣೆ ತೊಗೊಂಡಿದ್ದೀನಿ ಒಗ್ಗರಣೆಗೆ.
ಇಷ್ಟು ಬೇಕಾಗುತ್ತೆ. ಫ್ರೆಂಡ್ಸ್, ಈಗ ಇಲ್ಲಿ ನಾನು ಒಂದು ಪಾತ್ರೆ ಇಟ್ಟಿದ್ದೀನಿ, ಇದನ್ನು ಬೇಳೆಕಾಳುಗಳು ಹಾಗೆ ಮತ್ತು ಸೊಪ್ಪನ್ನು ಬೇಯಿಸ್ಲಿಕ್ಕೋಸ್ಕರ. ಈಗ ನಾನು ಇಲ್ಲಿ ಒಂದು ಅರ್ಧ ಲೀಟ್ರಷ್ಟು ನೀರನ್ನ ಇದರಲ್ಲಿ ಹಾಕ್ತಾ ಇದ್ದೀನಿ ಈ ಪಾತ್ರೆಯಲ್ಲಿ. ನಾನು 1 ಅವರ್ ಮುಂಚೆನೆ ನೆನೆಸಿಟ್ಟಿದ್ದೆ ಹೆಸರು ಕಾಳನ್ನ, ಅದನ್ನು ಸಹ ತೊಳೆದ್ಬಿಟ್ಟು ಹಾಕ್ತಾ ಇದ್ದೀನಿ. ಹಾಗೆ ತೊಗರಿ ಬೇಳೆ ಏನಿದೆ ಅದನ್ನು ಸಹ ಹಾಕ್ತಾ ಇದ್ದೀನಿ, ಅದನ್ನು ಸಹ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ, ಅದನ್ನು ಸಹ ಹಾಕ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ನಾನು 1 ಸ್ಪೂನಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಹಾಕಿ ಬೇಯಿಸೋದ್ರಿಂದ ಉಡುಡಿಯಾಗಿ ಚೆನ್ನಾಗಿರುತ್ತೆ ಬೇಳೆಕಾಳುಗಳು. ಹಾಗಾಗಿ ಸೊ ಈಗ ಇದನ್ನು ಒಂದು ಪ್ಲೇಟ್ ಮುಚ್ಚಿಟ್ಬಿಡ್ತೀನಿ. ಅಷ್ಟರಲ್ಲಿ ನಾನು ಇಲ್ಲಿ ಮಸಾಲೆ ಪದಾರ್ಥಗಳನ್ನ ನಾನು ರೆಡಿ ಮಾಡ್ಕೋತಾ ಇದ್ದೀನಿ. ಫ್ರೈ ಮಾಡಲಿಕ್ಕೆ ಒಂದು ಪ್ಯಾನ್ ಇಟ್ಟಿದ್ದೀನಿ. ಅಲ್ಲಿ ಒಂದುವರೆ ಟೇಬಲ್ ಸ್ಪೂನಷ್ಟು ನಾನು ಇಲ್ಲಿ ಎಣ್ಣೆ ಹಾಕ್ತಾ ಇದ್ದೀನಿ. ಇದಕ್ಕೆ ನಾನೀಗ ಮೆಣಸನ್ನು ಸೇರಿಸ್ಕೋತೀನಿ. ಒಣಮೆಣಸು ಏನು ಬರುತ್ತೆ ಪೆಪ್ಪರ್ ಅಂತೀವಲ್ಲ ಅದು. ಎಣ್ಣೆ ಸ್ವಲ್ಪ ಕಾಯ್ತಾ ಬರಬೇಕು. ಈಗ ನಾನು ಮೆಣಸನ್ನು ಸೇರಿಸ್ತಾ ಇದ್ದೀನಿ. ಹಾಗೆ ಜೀರಿಗೆನೂ ಸಹ ಸೇರಿಸ್ತಾ ಇದ್ದೀನಿ. ಚಂದ ಫ್ರೈ ಮಾಡ್ತಾ ಇದ್ದೀನಿ ಈಗ ನಾನು. ಹಾಗೆ ಬೆಳ್ಳುಳ್ಳಿ, 1 ಬೆಳ್ಳುಳ್ಳಿ ತಗೊಂಡಿದ್ದೆ, ಅದನ್ನು ಸಹ ಫ್ರೈ ಮಾಡ್ತಾ ಇದ್ದೀನಿ. ಹಾಗೆ ಈರುಳ್ಳಿನೂ ಸಹ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಬ್ರೌನ್ ಬರೋ ಗಂಟ ಫ್ರೈ ಮಾಡ್ಕೋತೀನಿ. ಸೊ ಬಸ್ಸಾರಿಗೆ ಈ ರೀತಿ ಫ್ರೈ ಮಾಡ್ಕೊಂಡು ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಹಾಗೆಲ್ಲ ಮುಂಚೆ ಎಲ್ಲ ನಾವು ಸ್ಟೌವಲ್ಲಿ ಸುಟ್ಕೊತಿದ್ವು, ಒಲೆಯಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಸುಟ್ಕೊಂಡ್ಬಿಟ್ಟು ಮಾಡ್ತಾಯಿದ್ವು. ಅದು ತುಂಬಾ ಟೇಸ್ಟಿ ಆಗಿರೋದು ಸುಟ್ಟು ಮಾಡೋದ್ರಿಂದ. ಇವಾಗೆಲ್ಲ ಅಷ್ಟು ಗ್ಯಾಸಲ್ಲಿ ಸುಟ್ಕೊಳ್ಳೋಕೆ ಚೆಂದ ಆಗಲ್ಲ ಅಂತ ಹೇಳ್ಬಿಟ್ಟು ಈ ರೀತಿ ನಾನು ಫ್ರೈ ಮಾಡ್ಕೋತೀನಿ. ಚೆನ್ನಾಗಿ ಫ್ರೈ ಆದಮೇಲೆ ತೆಂಗಿನಕಾಯಿನ ಒಂದು ಲಾಸ್ಟಲ್ಲಿ ಸ್ಟೌವ್ ಆಫ್ ಮಾಡೋ ಮುಂಚೆ ಸ್ವಲ್ಪ ಒಂದು 5 ಸೆಕೆಂಡ್ಸ್ ಮುಂಚೆ ಹಾಕೋಬಿಟ್ಟು ಈ ರೀತಿ ಫ್ರೈ ಮಾಡ್ಕೋಬೇಕಷ್ಟೆ, ಒಂದು 5 ಸೆಕೆಂಡ್ಸ್ ಅಷ್ಟೇ. ಫ್ರೈ ಆಗಿದೆ. ಈಗ ಬೇಳೆನೂ ಸಹ, ಬೇಳೆ ಕಾಳು ಏನಿತ್ತು ಹೆಸರು ಕಾಳು ಅದು ಸಹ ಬೆಂದಿದೆ ನೋಡ್ಬೋದು. ಪ್ರೆಸ್ ಮಾಡಿದ್ರೆ ಈ ರೀತಿ ಪುಡಿ ಪುಡಿ ಥರ ಇರಬೇಕು, ಆ ರೀತಿ ಇದ್ದರೆ ಮಾತ್ರ ನಾವು ಕರೆಕ್ಟಾಗಿ ಆಗಿದೆ ಅಂತ. ಸೊ ಈಗ ನಾನು ಇದಕ್ಕೆ ಸಬ್ಬಸ್ಗೆ ಸಪ್ಪೇನು ತೊಳೆದಿಟ್ಟಿದ್ದೀನಿ ಚೆನ್ನಾಗಿ, ಅದನ್ನು ಸಹ ಹಾಕ್ತಾ ಇದ್ದೀನಿ. ಇದನ್ನು ನಾನು ಒಂದು ಪ್ಲೇಟ್ ಮುಚ್ಚಿಡ್ತೀನಿ. ಇದಕ್ಕಿನ್ನೂ ನಾನು ಸಾಲ್ಟನ್ನು ಸಹ ಆ್ಯಡ್ ಮಾಡಬೇಕು. ಈಗಲೇ ಬೇಳೆಕಾಳಲ್ಲೇ ಬೇಯುವಾಗಲೇ ಉಪ್ಪು ಹಾಕಿದರೆ ಒಳ್ಳೆಯದು, ಹಾಗಾಗಿ ಉಪ್ಪನ್ನು ಸಹ ಸೇರಿಸ್ತಾ ಇದ್ದೀನಿ. ಇಲ್ಲಿ 1-2 ಸ್ಪೂನು ಅಂದರೆ 1 ಟೀ ಸ್ಪೂನ್ ಬರುತ್ತಲ್ಲ ಅಷ್ಟರಲ್ಲಿ ಮಾತ್ರ ಹಾಕ್ತಾ ಇದ್ದೀನಿ ನಾನು 2 ಸ್ಪೂನಷ್ಟು. ನೋಡಿಕೊಂಡು ಹಾಕೋಬೇಕಾಗುತ್ತೆ ಉಪ್ಪನ್ನ, ನಿಮಗೆ ಎಷ್ಟು ಬೇಕಾಗುತ್ತೆ ಅಷ್ಟನ್ನು ರುಚಿಗೆ ತಕ್ಕಷ್ಟು ಹಾಕೋಬೇಕಾಗುತ್ತೆ. ಇದು 1-5 ಮಿನಿಟ್ಸ್ ಬೆಂದರೆ ಸಾಕು. ಅಷ್ಟರಲ್ಲಿ ನಾನು ಮಸಾಲೆ ಏನಿದೆ ತೊಗೊಂಡಿದ್ದೆ ಅದನ್ನೆಲ್ಲ ನಾನು ರುಬ್ಕೊಳ್ಳೋಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. ಫ್ರೈ ಮಾಡಿದಂಥ ಪದಾರ್ಥ ಏನೇನಿತ್ತೋ ಅದನ್ನೆಲ್ಲ ಈಗ ಜಾರಲ್ಲಿ ಹಾಕ್ಕೋತಾ ಇದ್ದೀನಿ. ಇದಕ್ಕೆ ನಾನು ಟೊಮೆಟೊ ಸೇರಿಸ್ತಾ ಇದ್ದೀನಿ. ಹಾಗೆ ತೊಗೊಂಡಿರೋ ಡ್ರೈ ಮಸಾಲ ಪೌಡ್ರುಗಳೇನಿದೆ, ಚಿಲ್ಲಿ ಪೌಡ್ರು, ಧನಿಯಾ ಪೌಡ್ರು, ಹಾಗೆ ಅರಿಶಿನ, ಮೂರನ್ನು ಸಹ ಸೇರಿಸ್ತಾ ಇದ್ದೀನಿ. ಹಾಗೆ ಹುಣ್ಸೆಣ್ ರಸನೂ ಸಹ ಸೇರಿಸ್ತಾ ಇದ್ದೀನಿ. ಇದಕ್ಕೆ ನಾನು
ಏನು ನಾನು ಬೇಯಿಸಿರುವಂಥ ಸೊಪ್ಪು ಹಾಗೆ ಸಬ್ಬಕ್ಕಿ ಸೊಪ್ಪೇನಿದೆ ಅದನ್ನು ಸಹ ಹಾಕ್ತಾ ಇದ್ದೀನಿ. ಈ ರೀತಿ ನಾವು ಮಸಾಲೆಯಲ್ಲಿ ಇದನ್ನು ರುಬ್ಬಿ ಹಾಕಿದರೆ ತುಂಬ ಟೇಸ್ಟ್ ಬರುತ್ತೆ ಸಾಂಬಾರು, ಬಸ್ ಸಾಂಬಾರು. ಹಾಗಾಗಿ ಈ ರೀತಿ ನಾವು ಹಾಕೋತೀವಿ. ಸ್ವಲ್ಪ ನೀರು ಎಷ್ಟು ಬೇಕಾಗುತ್ತೆ ಅಷ್ಟು ನೋಡಿಬಿಟ್ಟು ನಾನೀಗ ಇದನ್ನು ಫೈನಾಗಿ ಪೇಸ್ಟ್ ಮಾಡ್ಕೊಳ್ತೀನಿ. ಸೊ ಫೈನಾಗಿ ಪೇಸ್ಟ್ ಆಗಿದೆ ಈಗ, ಅಷ್ಟರಲ್ಲಿ ನೋಡ್ಬೋದು ಚೆನ್ನಾಗಿ ಬೆಂದಿದೆ. ಇದನ್ನು ನಾನು ಸೋಸ್ ಇಟ್ಕೋತಾ ಇದ್ದೀನಿ, ಸೋಸ್ಕೋತೀನಿ. ಸೋಸ್ಬಿಟ್ಟು ಸಪ್ರೇಟ್ ಮಾಡ್ಕೋತೀನಿ. ಈಗ ಅದೇ ಪಾತ್ರೆನ ಸ್ವಲ್ಪ ತೊಳೆದ್ಬಿಟ್ಟು ತೊಗೊಂಡಿದ್ದೀನಿ. ಇದಕ್ಕೆ ನಾನು ಮಸಾಲೆ ಸೇರಿಸ್ತಾ ಇದ್ದೀನಿ. ಹಾಗೆ ಏನು ಸೋಸ್ ಇಟ್ಕೊಂಡಿರೋ ನೀರೇನಿತ್ತು ಅದನ್ನು ಸಹ ಇದೇ ಜಾರ್ಗೆ ಹಾಕ್ಕೊಂಡ್ಬಿಟ್ಟು ನಾನು ಅದರ ನೀರನ್ನು ಹಾಕ್ತೀನಿ. ಸೊಪ್ಪು ಮತ್ತು ಇದನ್ನು ಸಪ್ರೇಟ್ ಮಾಡ್ಕೊಂಡಿದ್ದೀನಿ, ಅದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಹಾಗೆ ಜಾರಲ್ಲಿ ಹಾಕೋತಾ ಇದ್ದೀನಿ ಈಗ ನಾನು. ನಿಮಗೆ ನೀರು ಹೆಚ್ಚಿಗೆ ಅವಶ್ಯಕತೆ ಇದ್ದರೆ ಮಾತ್ರ ಎಕ್ಸ್ಟ್ರಾ ನೀರನ್ನು ಸೇರಿಸ್ಬೋದು, ಇಲ್ಲಾಂದರೆ ನಾವು ಸೊಪ್ಪನ್ನ ಬೇಯಿಸಿರುವಂಥ ನೀರೇನಿದೆ ಅದನ್ನೇ ಸಹ ಹಾಕೋಬೋದು. ತುಂಬ ಗಟ್ಟಿಯಾಗಿದ್ದರೆ ಚೆಂದ ಅನಿಸಲ್ಲ, ಇದು ಸ್ವಲ್ಪ ಮೀಡಿಯಮ್ ಆಗಿರಬೇಕು ತೆಳುವಾಗಿ. ತುಂಬ ತೆಳುವೂ ಅಲ್ಲ, ತುಂಬ ಗಟ್ಟಿನೂ ಅಲ್ಲ, ಅನ್ನೋ ಥರ ಕನ್ಸಿಸ್ಟೆನ್ಸಿಲಿ ಇರಬೇಕಾಗುತ್ತೆ. ಇನ್ನೊಂದು ಸ್ವಲ್ಪ ನಾನು ಇದಕ್ಕೆ ನೀರನ್ನು ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಇಷ್ಟು ನೀರಾದರೆ ಸಾಕಾಗುತ್ತೆ. ಸೊ ಫ್ರೆಂಡ್ಸ್, ಈಗ ನಾನು ಇದನ್ನು ಸ್ಟೌವ್ ಮೇಲೆ ಕುದಿಲಿಕ್ಕಿಟ್ಟಿದ್ದೀನಿ, ಒಗ್ಗರಣೆನೂ ಸಹ ಹಾಕಿದ್ದೀನಿ. ಬಟ್ ಅದು ವಿಡಿಯೋ ಕ್ಲಿಪ್ ಮಿಸ್ ಆಗಿದೆ, ಹಾಗಾಗಿ ಸಾಂಬಾರನ್ನ ಕುದಿಲಿಕ್ಕಿಟ್ಟಿದ್ದೀನಿ. ಈಗ ನಾನು ಪಲ್ಯಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಹಗಲವಾದ ಬಾಂಡ್ಲಿ ಇಟ್ಟಿದ್ದೀನಿ, ಹಾಗೆ ಒಂದು 2 ಟೇಬಲ್ಸ್ಪೂನ್ ಅಷ್ಟು ಆಯಿಲ್ನ ಇಲ್ಲಿ ಹಾಕಿದ್ದೀನಿ. ಪಲ್ಯದ ಇಂಗ್ರೀಡಿಯೆಂಟ್ಸು ಸಹ ನಾನು ಇಲ್ಲೇ ಹಾಕಿ ತೋರಿಸ್ತಾ ಇದ್ದೀನಿ. ಸೊ ಅದೊಂದು ಕ್ಲಿಪ್ಪನ್ನು ಸಹ ಸ್ವಲ್ಪ ಮಿಸ್ ಆಗಿದೆ. ಇಲ್ಲಿ ನಾನು ಒಂದು 10 ಇಳ್ಕಷ್ಟು ಬೆಳ್ಳುಳ್ಳಿನ ಕ್ರಷ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಒಂದು ಮೀಡಿಯಮ್ ಸೈಜ್ದು 2 ಈರುಳ್ಳಿ, ಅದನ್ನು ಸಣ್ಣದಾಗಿ ಲೇಯರ್ ಥರ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಆಗಬೇಕು. ಈಗ ನಾನು ಇಲ್ಲಿ ಒಂದು 20 ಎಸಳಷ್ಟು ಕರಿಬೇವು, ಹಾಗೆ ಒಂದು 6 ಒಣಮೆಣಸಿನಕಾಯಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದಷ್ಟು ಸಹ ಚೆನ್ನಾಗಿ ಫ್ರೈ ಆಗಬೇಕು. ಈಗ ಇದು ಬ್ರೌನ್ ಆಗಿದೆ. ಈಗ ನಾನು ಏನು ಸೋಸ್ ಇಟ್ಕೊಂಡಿರುವಂಥ ಸೊಪ್ಪು ಅಥವಾ ಪಲ್ಯ ಏನಿದೆ ಅದನ್ನು ನಾನು ಸೇರಿಸ್ತಾ ಇದ್ದೀನಿ. ಸೊಪ್ಪಿನ ಪಲ್ಯಕ್ಕೆ ಚೆನ್ನಾಗಿ ಒಗ್ಗರಣೆ ಹಾಕಿದರೆ ತುಂಬ ರುಚಿ ಬರುತ್ತೆ ಇದು. ಚೆನ್ನಾಗಿ ಈಗ ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈಗ ಇದಕ್ಕೆ ತೆಂಗಿನಕಾಯಿ ತುರಿ ಸೇರಿಸ್ತಾ ಇದ್ದೀನಿ. ನೀರಿನ ಅಂಶ ಫುಲ್ಲು ಕಂಪ್ಲೀಟಾಗಿ ಡ್ರೈ ಆಗಬೇಕು, ಅಲ್ಲಿ ಗಂಟ ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ತೆಂಗಿನಕಾಯಿ ತುರಿನೂ ಸ್ವಲ್ಪ ಫ್ರೈ ಆಗಬೇಕು. ನಿಮಗೆ ಈ ಮೆಥಡ್ ಇಷ್ಟ ಆಗಿಲ್ಲ ಅಂದರೆ ನೀವು ಒಗ್ಗರಣೆಯಲ್ಲೇ ತೆಂಗಿನಕಾಯಿ ಹಾಕ್ಕೊಂಬಿಟ್ಟು ಫ್ರೈ ಮಾಡ್ಕೋಬೋದು. ಸೊ ತೆಂಗಿನಕಾಯಿನ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಲಿಲ್ಲ ಅಂದರೆ ಪಲ್ಯ ಬೇಗ ಹಾಳಾಗ್ಬಿಡುತ್ತೆ. ಹಾಗಾಗಿ ನೋಡ್ಬಿಟ್ಟು ಫ್ರೆಶ್ ತೆಂಗಿನಕಾಯಿ ಹಾಕ್ಕೊಂಡ್ರೆ ಬಸ್ ಸಾಂಬಾರ್ಗಳಿಗೆ ಒಳ್ಳೆಯದು. ಸೊ ನೋಡ್ಬೋದು ಕಂಪ್ಲೀಟಾಗಿ ಪಲ್ಯನೂ ಸಹ ರೆಡಿಯಾಗಿದೆ. ಈಗ ತುಂಬಾ ಟೇಸ್ಟಿಯಾಗಿ ಸ್ಮೆಲ್ಲಿಯಾಗಿ ಆರಾಮಂತೂ ಅದ್ಭುತವಾಗಿ ಬರ್ತಾ ಇದೆ, ತುಂಬಾ ಚೆನ್ನಾಗಿದೆ. ನೀವು ಒಮ್ಮೆ ಟ್ರೈ ಮಾಡಿ. ಬಸ್ ಸಾಂಬಾರು ಸಹ ಕುದಿತಾ ಬಂತು. ಸಾಸಿವೆ, ಒಣಮೆಣಸಿನಕಾಯಿ ಹಾಗೆ ಬೆಳ್ಳುಳ್ಳಿನ ಕ್ರಷ್ ಮಾಡಿಕೊಂಡು ಒಗ್ಗರಣೆ ಕೊಟ್ಕೊಂಬಿಟ್ರೆ ಬಸ್ ಸಾಂಬಾರು ಸಹ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಸಾಂಬಾರು ಹಾಗೆ ಪಲ್ಯನೂ ರೆಡಿಯಾಗಿದೆ. ಸೊ ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಬೆಲೈಕನ್ ಇದೆ, ಅದನ್ನು ಸಹ ಪ್ರೆಸ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡೋದಕ್ಕೆ ಯಾವುದೇ ರೀತಿ ಚಾರ್ಜಸ್ ಇರಲ್ಲ. ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಈ ಅದವಾಗಿ ಈ ಹಂತವಾಗಿ ಇರಬೇಕಾಗುತ್ತೆ ಸಾಂಬಾರು. ಕರೆಕ್ಟಾಗಿ ರೆಡಿಯಾಗಿದೆ.
ಮುದ್ದೆ ಜೊತೆ ಅನ್ನದ ಜೊತೆ ಎಲ್ಲ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ. ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ, ಮತ್ತೆ ಮುಂದಿನ ಒಳ್ಳೆಯ ವಿಡಿಯೋ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್.